ಟೂ ಗುಡ್ ಫಾರ್ ಬಿಗ್ ಬಾಸ್ ಯಾರ್, ಅಷ್ಟು ಒಳ್ಳೆಯವರು ನಾಟ್ ದ ಪ್ಲೇಸ್. ಅಂದರೆ ನನಗೆ ಅವ್ರು ಪ್ರತಿ ವಾರ ನೋಡ್ತಾ ಇದ್ದೆ, ಅವ್ರು ಸಫರ್ ಆಗೋದು. ಪ್ರತಿ ವಾರ ಅಂದರೆ 2 ವಾರ ಇದ್ದರು. ಆ್ಯಂಡ್ ನನ್ನ ಫಸ್ಟ್ ಫ್ರೆಂಡ್ ಆಗಿದ್ದು ಅವರು, ಅಂದರೆ ಅವ್ರಿಗೆ ನಾನು ಫಸ್ಟ್ ಫ್ರೆಂಡ್ ಆದೆ. ಆ್ಯಂಡ್ ಅವರ ಸಫರಿಂಗ್ ನೋಡ್ತಾ ಇದ್ದೆ, ಯಾಕೂ ಬಂದಿದ್ದೀನಿ ಇಲ್ಲಿ, ಏನು ಮಾಡ್ತಾ ಇದ್ದಾರೆ, ನಾನು ಇಷ್ಟು ವರ್ಷ ಏನೋ ಬಿಲ್ಡ್ ಮಾಡ್ಕೊಂಬಂದಿದ್ದೀನಿ. ಸೊ ಟು ಗುಡ್ ಫಾರ್ ಬಿಗ್ ಬಾಸ್. ರಕ್ಷಕ್ ಬುಲೆಟ್ ಈಸ್ ಅ ನೈಸ್ ಬಾಯ್, ಈಸ್ ದ ಸ್ವೀಟೆಸ್ಟ್ ಬಾಯ್. ಹೊರಗಡೆ ಜನ ಅವನನ್ನು ಏನೋ ಅನ್ಕೊಂಡಿದ್ದಾರೆ, ಅವನು ತುಂಬ ದುರಹಂಕಾರ, ಆ್ಯಟಿಟ್ಯೂಡ್ ಅದು ಇದು ಅಂತ. ಈಸ್ ದ ಸ್ವೀಟೆಸ್ಟ್. ಈಶಾನಿ ಈಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಫ್ರೆಂಡ್. ಅಂದರೆ ನಾವು 3 ಜನ ಯಾವಾಗ ಡೌನ್ ಆಗಿದ್ವೋ ಅವಾಗ ಅವಳು ನಿಂತ್ಕೋತಾ ಇದ್ವು. ಆ್ಯಂಡ್ ನಾವು 3 ಜನ ಯಾವಾಗ ಚೆನ್ನಾಗಿದ್ವೋ ಅವಾಗ ಅವಳನ್ನ ನಾವು ಕಾಲು ಎಳೆದು ನಾವು ಖುಷಿ ಪಡ್ತಾ ಇದ್ವಿ. ಅವಳು ಹೋದ್ಮೇಲೆ 2 ಮಿಸ್ ಮಾಡ್ಕೊಂಡ್ವಿ ನಾವು, ಅವಳು ಕಾಲು ಎಳಿಯೋದು. ಆ್ಯಂಡ್ ಶಿ ಸೂಪರ್ ಫನಿ ಯಾರ್. ಅಂದರೆ ಅನ್ಇಂಟೆನ್ಷನಲಿ, ಅಂದರೆ ಅವಳೇನು ಜೋಕ್ ಮಾಡಲ್ಲ, ಅವಳು ಏನೋ ಮಾಡೋದ್ರಿಂದ ನಾವು ಅದನ್ನು ನಾವು ವಿ ಮೇಕ್ ಫನ್ ಆಫ್ ಇಟ್. ಸಿರಿ ಮ್ಯಾಮ್ ತುಂಬ ಸೇಫ್ ಆಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಶೀಸ್ ಆ್ಯಂಡ್ ಸ್ವಲ್ಪ ಸ್ಟ್ಯಾಗ್ನೆಂಟ್ ಅನಿಸ್ತಾರೆ ನನಗೆ. ಅಂದರೆ ಇಟ್ಸ್ ಲೈಕ್ ನನಗೆ ಅವ್ರದ್ದೇನು ಗ್ರಾಫೇ ಕಾಣ್ತಾ ಇಲ್ಲ. ಒಂದೇ, ನನ್ನ ವ್ಯಕ್ತಿತ್ವ ನಾನು ಕಾಪಾಡ್ಕೋತೀನಿ ಅಂತ.